ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕ್ಯಾಬೇಜ್ ವಡೆ ಹೇಗೆ ಮಾಡುವುದೆಂದು ತೋರಿಸಿಕೊಡ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕ್ಯಾಬೇಜ್ 1/2 kg, ಈರುಳ್ಳಿ 1, ಮತ್ತು ಕಡಲೆ ಹಿಟ್ಟು 1/2 ಕಪ್, ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಸ್ವಲ್ಪ, ಮತ್ತು ಅರಶಿನ ಹುಡಿ, ಜೀರಿಗೆ ಪುಡಿ, ಮೆಣಸು ಪುಡಿ, ರುಚಿಗೆ ತಕ್ಕಷ್ಟು. ಈಗ ನಾವು ಕ್ಯಾಬೇಜ್ ಪಕೋಡ ಮಾಡೋಣ. ಈಗ ಎಲ್ಲ ಮೇಲೆ ತೋರಿಸಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಕಡಲೆ ಹಿಟ್ಟಿನೊಂದಿಗೆ ಈ ಥರ ಮಿಕ್ಸ್ ಮಾಡಿ ಇಡಬೇಕು. ತುಂಬ ನೀರು ಮಾಡಬಾರ್ದು. ಈಗ ನಾವು ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡೋಣ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ. ಫಸ್ಟಿಗೆ ಎಣ್ಣೆ ಜೋರಲ್ಲಿ ಇಡಬೇಕು ಕಾಯಲಿಕ್ಕೆ. ಆಮೇಲೆ ಹಾಕುವಾಗ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಹೀಗೆ ಹಾಕ್ತಾ ಬರಬೇಕು. ಸ್ವಲ್ಪ ಕಾದ ನಂತರ ತಿರುಗಿಸಿ ಹಾಕಬೇಕು. ಈಗ ಕೆಂಪು ಬಣ್ಣ ಬಂದಿದೆ. ಈಗ ತೆಗೆಯುವ. ಕ್ರಿಸ್ಪಿ ಆಗಿರಬೇಕು, ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಬಿಸಿ ಬಿಸಿಯಾದ ಕ್ಯಾಬೇಜ್ ಪಕೋಡ ರೆಡಿ. ಇದು ಸಂಜೆ ಈವ್ನಿಂಗ್ ಸ್ನ್ಯಾಕಿಗೆ ಮಕ್ಕಳಿಗೆ ಖುಷಿ ಆಗ್ತದೆ. ಎಲ್ಲರೂ ಸಹ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.